ಏನ್ ಅಚ್ಚರಿ, ನಾನು ಹೇಳಿದೆ, ಸ್ಪೆಸಿಫಿಕ್ ಆಗಿ ಹೇಳಿದೆ, ವೇದಿಕೆ ಮೇಲೆ ಸ್ಪಷ್ಟವಾಗಿ ಹೇಳಿದೀನಿ. ಎಫ್ ಐ ಆರ್ ಆದ ಕೂಡಲೇ ಎಚ್ ಡಿ ಕುಮಾರಸ್ವಾಮಿ 2 ಲಕ್ಷ ಓಟಲ್ಲಿ ಗೆದ್ದಿದ್ದಾರೆ, ಅವ್ರ ಮೇಲೆ ಎಫ್ ಐ ಆರ್ ಇದೆ ಅಂತೇಳಿ ಅವ್ರು ರಾಜೀನಾಮೆ ಕೊಡೋಕ್ಕೆ ಇಲ್ಲ. ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವ್ರು ಇದನ್ನು ಅವ್ರ ಮೇಲೆ ಏನು ಎಫ್ ಐ ಆರ್ ಹಾಕಿದ್ದಾರೆ. ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತೇಳಿಲ್ಲ, ಕೋರ್ಟು ರಾಜೀನಾಮೆ ಕೊಡು ಅಂತೇಳಿಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ನ್ಯಾಯಾಲಯ ಅದನ್ನು ಎತ್ತಿಡ್ದಿದೆ. ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಬೇಕೇ ಹೊರತು, ಈಗ ಯಾರು ಸಿದ್ದರಾಮಯ್ಯ ಆಗಲಿ, ಕುಮಾರಸ್ವಾಮಿಯವರಾಗಲಿ, ಯಡಿಯೂರಪ್ಪನವರಾಗಲಿ, ಯಾರೂ ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಅಶೋಕ್ ಅವರಾಗಲಿ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ, ನೀವು ಅವ್ರನ್ನ ಅಳ್ಳಾಡ್ಸಕ್ ಹೋಗ್ಬೇಡಿ, ಅವರು ನಿಮ್ಮನ್ನ ಅಳ್ಳಾಡ್ಸೋದು ಬೇಡ. ಯಾರು ನಾನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಒಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ನಾನು ಮೈಸೂರು ಭಾಗದ ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಭಿವೃದ್ಧಿ ಮಾಡಿ ಬರೀ 5 ಗ್ಯಾರಂಟಿ ಮೇಲೆ ನಿಂತಿದ್ದೀರಿ, ರಾಜ್ಯದ ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಎಲ್ಲಿ ತನಿಖೆ ನಡೀತಾ ಇದೆಯಲ್ಲ, ಸೈಟ್ ವಾಪಸ್ ಕೊಟ್ಟಿದಾರಲ್ಲ, ಈಗ ಇದ್ದಿದ್ದವ್ರ ಮೇಲೆ ತನಿಖೆ, ಸೈಟ್ ಒಂದು ಸೈಟ್ ವಾಪಸ್ ಕೊಟ್ಟಾಯ್ತಲ್ಲ, ಯಾರು ಬೇರೆದು ಯಾರ್ಯಾರು ಮೂಡಾದಲ್ಲಿ ಇವ್ರು ಹೇಳ್ಕೊಳ್ಳುವಂತೆ 5,000 ಕೋಟಿ 10,000 ಕೋಟಿ ಆಗಕ್ಕೆ ಅಲ್ಲಿ ಇಲ್ವೇ ಇಲ್ಲ. ಆಗಿದೆ, ಆಗಿರೋ ತಪ್ಪನ್ನ ಯಾವ ಅಧಿಕಾರಿ ಮಾಡಿರಲಿ, ಅವ್ನ ರಾಜಕಾರಣಿನೇ ಮಾಡಿರಲಿ, ಎಲ್ಲರ ಮೇಲೂ ಬಸ್ಸಿ ಬಳಿತಾವ್ರಲ್ಲ, ಎನ್ಕ್ವೈರಿ ಮಾಡಲಿ, ಇಡಿನೂ ಎನ್ಕ್ವೈರಿ ಮಾಡಲಿ, ಲೋಕಾಯುಕ್ತನೂ ಎನ್ಕ್ವೈರಿ ಮಾಡಲಿ, ಸಿದ್ದರಾಮಯ್ಯವ್ರು ಹಾಕಿ ತನಿಖೆ ತನಿಖೆ ಮಾಡಲಿ, ಅದನ್ನ ಬೇಡ ಅಂತ ನಾವು ಹೇಳೋದೇ ಇಲ್ಲ, ಆಗಿಲ್ಲ ಅಂತ ಹೇಳೋದಿಲ್ಲ ನಾವು. ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ. ಯಾರು 50-50 ತಗೊಂಡಿರೋರು ಲೀಗಲ್ ಆಗಿರೋರು ಕೊಡಕ್ಕೆ ಬರಲ್ಲ. ಇಲ್ಲೀಗಲ್ ಆಗಿ ಯಾರು ತಗೊಂಡಿದ್ದಾರೆ ಅವ್ರು ಕೊಡಬೇಕಾಯ್ತದೆ. ಲೀಗಲ್ ಆಗಿ 50-50 ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ, 50-50 ರೈತರು ಸುಪ್ರೀಂ ಕೋರ್ಟಲ್ಲಿ 3 ಪಟ್ಟು 4 ಪಟ್ಟು ಬೆಲೆ ಜಾಸ್ತಿ ಇರೋದ್ರಿಂದ BDA ಆಗಲಿ, ಹೌಸಿಂಗ್ ಬೋರ್ಡ್ ಆಗಲಿ, ಪ್ರಾಧಿಕಾರಗಳಾಗಲಿ, ಯಾರೂ ಕೂಡ ಲೇಔಟ್ ಮಾಡೋಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ 50-50 ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 60-40 ಜಾರಿಗೆ ತಂದಿದ್ದಾರೆ. BDAನಲ್ಲೂ 60-40 ಇದೆ, 50-50 ಇದೆ, ಇಲ್ಲೂ ಎಲ್ಲ ಕಡೆ ರಾಜ್ಯದಲ್ಲಿ ಇದಿದೆ. ಯಾರು ಲೀಗಲ್ಲಾಗಿ 50-50 ಲೀಗಲಾಗಿ ಮಾಡ್ತಕ್ಕಂಥವ್ರು ಯಾರು, ಕಮಿಷನರಾಗಲಿ, ಆಯುಕ್ತರಾಗಲಿ, ಆ ಮಂತ್ರಿಗಳಾಗಲಿ, ಅದಕ್ಕೆ ಇಲ್ಲೀಗಲ್ ಆಗಿ ಮಾಡಿದ್ರೆ ಅವ್ರು ಕ್ರಮ ಕೈಗೊಳ್ಳಿ. ಇಲ್ಲೀಗಲ್ ಅಲ್ಲ, 50-50 ಕಾನೂನು ಬದ್ಧ, 50-50 ರೈತರು ಕೊಡ್ತಕ್ಕಂಥದ್ದು. ಯಾವನೊಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಕೊಲ್ಲಕ್ಕಾಗಲ್ಲ. ಭೂಮಿ ಕಳ್ಕೊಂಡಿರೋನ್ಗೆ ಒಂದು ಸೈಟ್ ಇಲ್ಲ ಅವನಿಗೆ, ಅವನಿಗೆ 50-50 ಅಕ್ರಮ ಮಾಡ್ಕೊಂಡವ್ರೆ, ಬಾಕಿ ಅಕ್ರಮ ಮೂಡ ಅಕ್ರಮ ಮಾಡ್ಕೊಂಡಿದ್ರೆ ಅವ್ನಿಗೆ 50-50 ಅವ್ರು ಕೊಡ್ಬೇಡು ಅವನಿಗೆ, ಇಲ್ಲ ಪರಿಹಾರ ಕೊಡಿ, ದುಡ್ಡೇ ಕೊಡಿ 4 ಪಟ್ಟು. ನಿಮಗೆ ಬೆಲೆ ಏನು ಬಳಸ್ತಾರೆ, 4 ಪಟ್ಟು ಕೊಡೋಕೆ ಹಣ ಇಲ್ಲ ಇರ್ತಾವೆ, ಅದಕ್ಕೋಸ್ಕರ 50-50 ಮಾಡಿರೋದು. ನಾನು ಜೀವನದಲ್ಲಿ ಏನು ಹೇಳಿದೆ, ಅವ್ರು ಮುಖ್ಯಮಂತ್ರಿಯಾಗಿ ಒಂದು ಪತ್ರ ಕೊಟ್ಟಿಲ್ಲ, ಒಂದು ದಿವಸ ನಾನು ಹೋಗಿಲ್ಲ ಚಾಮುಂಡೇಶ್ವರಿ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ನನ್ನಂಥವನು ಯಾವನು ಆ ಥರ ಹೇಳ, ಒಬ್ಬ ಮುಖ್ಯಮಂತ್ರಿಗೆ ಒಂದು ಪತ್ರನೂ ಕೊಡದೆ ಅವ್ರ ಹತ್ರಕ್ಕೆ ಹೋಗದೆ ಇರ್ತಕ್ಕಂಥ ಒಂದು ಜಿ ಟಿ ದೇವೇಗೌಡ ಸರ್, JDSನವ್ರದ್ದು ಕೂಡ ಅಲ್ಲಿ ಸೈಟ್ಗಳಿದ್ವು, BJPಯವ್ರದ್ದು ಎಲ್ಲ ನೋಡ್ರಿ. ಇಲ್ಲಿ JDSು BJP ದಳ ಅಂತಿಲ್ಲ, ಎಲ್ಲರೂ ಕೂಡ ಯಾವ ರೈತರು ಇದ್ದಾರೆ ಆ ರೈತರು ಕೊಟ್ಟಿದ್ದಾರೆ. ಯಾರ್ಯಾರು ತಗೊಂಡಿದ್ದಾರೆ, JDSನವ್ರೇ ಇರಲಿ, ಅವ್ರು ನಾನೇ ಇರಲಿ ಮಾಡಿ ತನಿಖೆ, ತಕ್ಕೊಂಡಿದ್ರೆ ಅದು ಅದ್ರ ಮೇಲೆ ಕ್ರಮ ಕೈಗೊಳ್ಳಿ. ಸರ್, ದೋಸ್ತಿ ಪಕ್ಷದ ನಾಯಕರಿಗೆ ನೀವು ತಗೊಂಡಿದ್ರೆ ವಾಪಸ್ ಕೊಡಿ ಅಂತ ಯಾರಿಗೆ? ದೋಸ್ತಿ BJP ಯಾರು ಕೂಡ ಅವ್ರಿಗೆ ಲೀಗಲ್ಲೋ ಇಲ್ಲೀಗಲ್ಲೋ ಅಂತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗ್ತದೆ. ತನಿಖಾಧಿಕಾರಿಗಳು ತನಿಖೆ ಮಾಡಿ ಯಾರು, ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟ ಮೇಲೆ ಇನ್ನು ಬೇರೆಯವ್ರದ್ದು ಏನು ಲೆಕ್ಕ?
ಅದರಿಂದ ಮುಖ್ಯಮಂತ್ರಿಗಳೇ ಸರ್ಕಾರನೇ ವಾಪಸ್ ಕೊಟ್ಬಿಟ್ಮೇಲೆ ಅಪತ್ನಿ ವಾಪಸ್ ಕೊಟ್ಮೇಲೆ ಉಳಿದವ್ರು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿರೋದು ವಾಪಸ್ ತಗೋಬೇಕಾಯ್ತದೆ. ಯಾರು ಬದಲಿ ನಿವೇಶನಗಳು ಮಾಡೋಕ್ಕೆ ಯಾರ್ಯಾರು ಇದು ಮಾಡಿದ್ದಾರೆ ಅದನ್ನು ಕೂಡ ಮೈಸೂರು ನಗರದ ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರವರು ಪ್ರತಿಷ್ಠಾಪನೆ ಮಾಡಿದಂಥ ಮೂಡಾದಲ್ಲಿ ಕಾನೂನುಬದ್ಧವಾಗಿರೋದನ್ನ ಉಳಿಸ್ಬೇಕು, ಇಲ್ಲಿಗಲ್ ಆಗಿರ್ತಾವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ರಾಜೀನಾಮೆ ರಾಜಕಾರಣಿಗಳು ಯಾರು ಕೂಡ FIR ಆದ್ಯಾಟ್ಗೆ ರಾಜೀನಾಮೆ ಕೂಡ ಅಗತ್ಯ ಇಲ್ಲ. FIR ಆಗಿರೋ ಎಲ್ಲ ರಾಜೀನಾಮೆ ಕೊಡೋಂಗಿದ್ರೆ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಲಿ ಅಂತ ಎಲ್ಲರೂ FIR ಆಗಿರೋ ಎಲ್ಲ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಎಲ್ಲರೂ ಕೊಡಬೇಕು, ಇಲ್ಲ ನ್ಯಾಯಾಲಯ ತೀರ್ಮಾನ ಕಾಯ್ಬೇಕು. ನನ್ನ ಜೊತೆ GT ದೇವೇಗೌಡರು ಇದ್ರೆ ಸರ್, ಇವತ್ತು ಸ್ಟೇಜ್ ಮೇಲೆ ರಿಯಾಕ್ಟ್ ಮಾಡಿದ್ರಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಾಗಿಲ್ಲ ಅನ್ನೋ ಮಾತು ಹೇಳಿದ್ರಿ. ನಾನು ಸಿದ್ದರಾಮಯ್ಯ